ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋ ದಾರಿ ನೂರು ನೂರು. ಈ ಒಂದೇ ಒಂದು ಹಾಡಿಗೆ ಇಷ್ಟು ದೊಡ್ಡ ದಡ್ಡ ಕಚಡ ಅಭಿಮಾನಿ ನಾನೊಬ್ಬನೇ. ಒಂದು ಸಿನಿಮಾ ಮಾಡುವುದು ಸಂಪಾದನೆಗೆ ಮಾಹಿತಿಗೆ ಅದು ಒಂದು ಕೆಲಸ. ನನ್ನಂಥವರ ಅಭಿಮಾನಕ್ಕಲ್ಲ ಸಿನಿಮಾ ಮಾಡುವುದು. ಸಿನಿಮಾಗಳಲ್ಲಿ ಸ್ಟೇಜ್ಗಳ ಮೇಲೆ ಈ ನಿಮ್ಮ ಪ್ರೀತಿ ಅಭಿಮಾನಕ್ಕಾಗಿ ಈ ಜೀವ ಎಂದು ಹೇಳುವುದು ಸಂಪಾದನೆಗೆ ಮಾತ್ರ. ನನ್ನಂಥವರ ಅಭಿಮಾನದಿಂದ ಸಿನಿಮಾ ನಟರಿಗೆ ಅವರು ನಟಿಸಿರುವ ಚಿತ್ರಕ್ಕೆ ಒಂದೆರಡು ದಿನ ಪ್ರಚಾರ ಸಿಗುತ್ತದೆ ಅಷ್ಟೇ ಎಂಬ ಸತ್ಯ. ಈ ಅಚ್ಚೆಗಳನ್ನು ಬರೆಸಿಕೊಳ್ಳುವಾಗ ನನಗೆ ತಿಳಿಯದ ವಯಸ್ಸು 16. ಇಷ್ಟು ಅಚ್ಚೆಗಳನ್ನು ಬರೆಸಿಕೊಳ್ಳುವಾಗ ಆದ ನೋವು, ಬರೆಸಿಕೊಂಡ ನಂತರ ಆದ ಅಪಮಾನಗಳಿಗಿಂತಲೂ ಈ ಅಚ್ಚೆಗಳನ್ನು ರವಿಚಂದ್ರನವರಿಗೆ ತೋರಬೇಕು, ಅವರನ್ನು ಭೇಟಿ ಮಾಡಬೇಕು ಎಂದು ಅಲೆದಾಗ ಆದ ನೋವು ಅಪಮಾನಗಳೇ ಹೆಚ್ಚು. ನೆನೆದರೆ ಅಸಹ್ಯ. ಇಷ್ಟು ಅಚ್ಚೆಗಳನ್ನು ಬರೆಸಿಕೊಂಡು ರವಿಚಂದ್ರನವರನ್ನು ಭೇಟಿ ಮಾಡಲು ಹಗಲು ರಾತ್ರಿ ಎನ್ನದೆ ಅವರ ಮನೆ ಬಳಿ ಕೆಲ ತಿಂಗಳುಗಟ್ಟಲೆ ಅಲೆದರೂ ನನ್ನ ಸ್ಥಳ ಅವರ ಮನೆ ಗೇಟಿಂದ ಸ್ವಲ್ಪ ದೂರವೇ ನಿಲ್ಲಬೇಕಿತ್ತು. ಒಂದೆರಡು ದಿನ ರಾತ್ರಿ ವೇಳೆ ನನ್ನನ್ನು ನೋಡಿ ನೋಡದ ಹಾಗೆ, ನಾನು ಕೂಗಿದರೂ ಕೇಳಿಸದ ಹಾಗೆ ಹೋದರು. ಇಷ್ಟೆಲ್ಲ ಅಪಮಾನವಾದರೂ 2009 ಅಭಿಮಾನಿಗಳ ಸಾಲಿನಲ್ಲೇ ನಿಂತು ಭೇಟಿ ಮಾಡಿದೆ. ಅಂದೇ ಕೊನೆ. ಆಗ ನನ್ನ ಅಚ್ಚೆಗಳನ್ನು ನೋಡಿದ ರವಿಚಂದ್ರನ್ ಅವರು ಏನೋ ಇದೆಲ್ಲ ಎಂದರು. ನಾನು ನಿಮ್ಮ ಅಭಿಮಾನಿ ಸಾರ್ ಎಂದೆ. ಅಷ್ಟೇ. ಒಂದೇ ಪ್ರಶ್ನೆ, ಒಂದೇ ಉತ್ತರ. ಮುಗಿಯಿತು. ಮನಸ್ಸು ಕಂಡ ಆಸೆಗಳಿಲ್ಲ, ಕನಸಿನಂತೆ ಕರಗಿತಲ್ಲ. ಕೊನೆಗೂ ಈ ನನ್ನ ಅಭಿಮಾನಕ್ಕೆ ರವಿಚಂದ್ರನ್ ಅವರಿಂದ ಕೇವಲ ಒಂದು ನಿಮಿಷ ಸಮಯ, ಒಂದು ಮೆಚ್ಚುಗೆಯ ಮಾತು, ಮರ್ಯಾದೆ ಸಿಗಲಿಲ್ಲ. ಈ ನನ್ನ ಅಭಿಮಾನವನ್ನು ರವಿಚಂದ್ರನ್ ಅವರು ಕಂಡ ರೀತಿ ರೋಮಕ್ಕಿಂತಲೂ ಕಡೆ. ಎಚ್ಚರ. ಕಾಲ್ಪನಿಕ ಸಿನಿಮಾ ನೋಡಿ ನನ್ನ ರೀತಿ ದಡ್ಡ ಕಚಡ ಅಭಿಮಾನಿ ಆಗೋ ಮುನ್ನ ಎಂಬ ಸಂದೇಶಕ್ಕೆ ಈ ಮಾಹಿತಿ. ಆದ ಅಪಮಾನಗಳನ್ನು ಮರೆಯದೆ ಈಗ ಈ ಎಲ್ಲ ಅಚ್ಚೆಗಳನ್ನು ತೆಗೆಸುತ್ತಿದ್ದೇನೆ. ಒಂದು ಅಕ್ಷರ ಅಚ್ಚೆ ತೆಗೆಯಲು 3-4 ಸೆಕ್ಷನ್ ಬೇಕು. ಪ್ರಾರಂಭ. ಒಂದು ಕೈ ಪೂರ್ತಿ ಮೊದಲ ಸೆಕ್ಷನ್ ಮಾಡಿಸಿದೆ. ಆ ನೋವಿಗೆ ಕೈ ಪೂರ್ತಿ ಊದ್ಕೊಂಡಿದೆ. ಬದುಕಿದ್ದಾಗಲೇ ನರಕ ದರ್ಶನ. ಇನ್ನು 3-4 ಸೆಕ್ಷನ್ ಮಾಡುವಷ್ಟರಲ್ಲಿ ಬದುಕಿರ್ತೀನೋ ಸೊತೋಗಿರ್ತೀನೋ. ಸತ್ರು ಸರಿ. ಈ ನನ್ನ ಅಭಿಮಾನವನ್ನು ಕ್ಕಿಂತ ಕಡೆಯಾಗಿ ಕಂಡ ನಟನ ಚಿತ್ರದ ಹೆಸರುಗಳು ನನ್ನ ಮೈಕೈಗಳ ಮೇಲಿದ್ದರೆ ಮಾನಸಿಕ ಹಿಂಸೆ, ದರಿದ್ರ, ಅಸಹ್ಯ. ಎಷ್ಟೇ ಕಷ್ಟ ನೋವಾದರೂ ಇದನ್ನೆಲ್ಲ ತೆಗೆಸುವುದೊಂದೇ ನನ್ನ ಗುರಿ. ನನಗೆ ಮಾತ್ರವಲ್ಲ ನನಗಾದ ನೋವು, ಪಾಲುದಾರಳಯ್ಯ ನೋವಿನಲ್ಲೂ ನನ್ನ ಅಮ್ಮ ಎಂದು ಮರೆತು ನಾನು ಮಾಡಿದ ಶೋಕಿಗೆ ತಕ್ಕ ಶಿಕ್ಷೆ.